हेलो एवरीवन एंड वेलकम बैक टू माय चैनल नॉटी थ्रेड्स कन्नड़ा। नम चैनल के सब्सक्राइब माड्कोळ्ळी, हागे बेल आइकॉन ओत्ति। बेल आइकॉन ओत्तोद्रिंद मुंदे हाको वीडियो नोटिफिकेशन्स एल्लानू निमगे तलुपुत्ते एंड नीवु यावुदे वीडियोस ना मिस माडल्ल। सो ई वीडियो तुंबा इंटरेस्टिंग आगिदे। नानु इंस्टाग्राम अल्ली पोस्ट हाक्तागा ओंद सुमारु डीएम गळु बंतु ई वीडियोदु इन डीटेल ट्यूटोरियल हाकि मैम अंत। सो हंगागि नानु ई वीडियोदु ट्यूटोरियल ना इल्ली पोस्ट माड्ता इदीनि। ई डिसैन हेगे माडोदु अंत निमगे ऑलरेडी गोत्तिद्रे ಖಂಡಿತ ನೀವಿಲ್ಲಿಂದ ಎಕ್ಸಿಟ್ ಆಗ್ಬೋದು, ಇಲ್ಲ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ನಿಮಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ। ಇದು ಎರಡೇ ಎರಡು ಸ್ಟೆಪ್ ಅಲ್ಲಿ ಹಾಕುವಂತಹ ಡಿಸೈನ್, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಡೆಲಿಕೇಟ್ ಅಂಡ್ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ। ಸೋ ಫಸ್ಟ್ ಸ್ಟೆಪ್ ಬಂದು ಬೇಸ್ ಲೈನ್। ಸೋ ಅದಕ್ಕೆ ಈ ರೀತಿ ನಾನು ಫ್ಲಾಟ್ ಬೀಡ್ಸ್ ನ ಯೂಸ್ ಮಾಡ್ಕೊತಾ ಇದ್ದೀನಿ। ನಿಮಗೆ ಯಾವ ತರ ಬೀಡ್ಸ್ ಬೇಕೋ ಆ ತರ ಬೀಡ್ಸ್ ನ ನೀವು ಯೂಸ್ ಮಾಡಬಹುದು। ಅದರ ಜೊತೆಗೆ ನೋಡಿ ಇಲ್ಲಿ 6 ಎಳೆ ರೇಷ್ಮೆ ದಾರ ತಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್। ಯಾವ ಕಂಪನಿದಾದರೂ ಪರವಾಗಿಲ್ಲ, ಪ್ರಿಫರೇಬಲಿ ಅಂದ್ರೆ ಪಲ್ಲುದು ಕಾಂಟ್ರಾಸ್ಟ್ ಕಲರ್ ತಗೊಂಡ್ರೆ ಆರ್ಚ್ ಫಿನಿಶ್ ಆಗುತ್ತಲ್ವಾ ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ। ಅಂಡ್ ನೋಡಿ ಈ ರೀತಿ ಫ್ಲವರ್ ಶೇಪ್ ಅಲ್ಲಿ ಇರುವಂತಹ ಫ್ಲಾಟ್ ಬೀಡ್ಸ್ ನ ನಾನು ಆರಿಸ್ಕೊಂಡಿದ್ದೀನಿ। ಇದಕ್ಕೆ ರೌಂಡ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬಹುದು। ಅಂಡ್ ಕ್ರೋಷೆ ಹುಕ್ ಬಂದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೋತೀನಲ್ಲ ನಂಬರ್ 10 ಆ ನೀಡಲ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ। ಸೀರೆದು ರೈಟ್ ಸೈಡ್ ನನ್ನ ಕಡೆಗಿದೆ। ಸೊ ಫಸ್ಟ್ ಬೇಸ್ ಲೈನ್ ತುಂಬಾನೇ ಈಸಿ, ಫಸ್ಟ್ ನಾಟ್ ನ ಫಿಕ್ಸ್ ಮಾಡ್ಕೊಂಡು 6 ಚೈನ್ ಹಾಕೋಬೇಕು। ಈ ರೀತಿ ನಾಟ್ ನ ಒಂದು ಕೊನೆಗೆ ಫಿಕ್ಸ್ ಮಾಡ್ಕೊಳ್ಳಿ, ಪಿಕೋ ಮಾಡ್ಕೊಂಡಿರ್ತೀರ ಅಲ್ವಾ ಪಲ್ಲುಗೆ, ಅದಾದ್ಮೇಲೆ ಈ ರೀತಿ 6 ಚೈನ್ ಹಾಕೊಳ್ಳಿ। 6 ಚೈನ್ ಹಾಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆನ ಮಾಡಿಬಿಟ್ಟು ಇದನ್ನ ಫಿಕ್ಸ್ ಮಾಡಬೇಕು। ಇದಾದ್ಮೇಲೆ ಒಂದೇ ಒಂದು ಬೀಡ್ ನ ನೀಡಲ್ ಗೆ ತಗೊಂಡು ಅದನ್ನ ಪೋಣಿಸ್ಕೊಂಡು ಈ ರೀತಿ ಚೈನ್ ಹಾಕಿ ಅದನ್ನ ಲಾಕ್ ಮಾಡಿಬಿಟ್ಟು ತಿರ್ಗಾ ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆನೆ ಇನ್ನೊಂದು ಸಿಂಗಲ್ ಕ್ರೋಷೆ ಹಾಕಬೇಕು। ಸೊ ಇದೆ ಬೇಸ್ ಲೈನ್, ತುಂಬಾನೇ ಒಂಥರ ಬೇಗ ಫಿನಿಶ್ ಆಗುವಂತಹ ಡಿಸೈನ್ ಇದು। ಅಂಡ್ ಕುಚ್ಚು ಬರಲ್ಲ ನಾನು ಹಾಕಿರೋಂತಹ ಪ್ಯಾಟರ್ನ್ಗೆ, ಬಟ್ ಇದೇ ರೀತಿ ಡಿಸೈನ್ಗೆ ನಿಮಗೆ ಕುಚ್ಚು ಬೇಕು ಅಂದರೆ ಸ್ವಲ್ಪ ಸ್ಲೈಟ್ ಆಗಿ ಬೇಸ್ ಲೈನಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ನೀವು ಇದಕ್ಕೆ ಕುಚ್ಚು ಕೂಡ ಕಟ್ಕೋಬೋದು। ಸೊ ಇವಾಗ ನಾನು ವಿತೌಟ್ ಕುಚ್ಚು ಹಾಕೋದ್ರಿಂದ 6 ಚೈನು ಆ್ಯಂಡ್ ಒಂದು ಬೀಡ್, ಮತ್ತೆ 6 ಚೈನು ಒಂದು ಬೀಡ್ ಈ ರೀತಿ ಬೇಸ್ ಲೈನ್ನ ನಾನು ಹಾಕೋತಾ ಇದ್ದೀನಿ। ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ರೆ ಇದು ತುಂಬಾನೇ ಒಳ್ಳೆ ಡಿಸೈನ್, ನಿಮಗೆ ಆರ್ಚ್ ಪ್ರಾಕ್ಟೀಸ್ ಆಗೋದಕ್ಕೆ ಇದು ಒಂಥರ ಬೆಸ್ಟ್ ಡಿಸೈನು। ಸೊ ಕಂಪ್ಲೀಟ್ಲಿ ಇದು ನೀವು ನಿಮ್ಮ ಸೀರೆಗೆ ಹಾಕ್ಕೊಂಡ್ರೆ ನಿಮಗೆ ಆರ್ಚ್ ಹೇಗೆ ಹಾಕೋದು ಅನ್ನೋ ಅಭ್ಯಾಸ ಆಗ್ಬಿಡತ್ತೆ। ಇಲ್ಲ ನೀವು ಜಸ್ಟ್ ಕಲ್ತಿದ್ದೀರಾ, ಆರ್ಚ್ ಇನ್ನು ನೀಟಾಗಿ ಬರ್ತಾ ಇಲ್ಲ, ಕಂಬಗಳು ಲೂಸ್ ಆಗಿ ಬರ್ತಾ ಇದೆ ಅನ್ನೋ ಪ್ರಾಬ್ಲಮ್ಸ್ ಎಲ್ಲನೂ ಈ ಡಿಸೈನಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೋದು ನೀವು। ತುಂಬ ಜನ ನೀವು ಮೆಸೇಜ್ ಮಾಡ್ತಾ ಇರ್ತೀರಾ ನಿಮ್ಮ ಆರ್ಚು ಸಖತ್ ನೀಟಾಗಿರುತ್ತೆ, ನಾವು ಹಾಕಿದ್ರೆ ಈ ರೀತಿ ಬರಲ್ಲ ಯಾಕೆ ಅಂತ. ಸೊ ಒಂದಷ್ಟು ಪಾಯಿಂಟ್ಸ್ನ ನೀವು ತಲೆಯಲ್ಲಿ ನೆನ್ಪಿಟ್ಕೋಬೇಕು ಆರ್ಚ್ ಹಾಕೋವಾಗ, ಎಲ್ಲ ಕಂಬಗಳು ಸೇಮ್ ಹೈಟಲ್ಲಿ ಇರಬೇಕು ಆ್ಯಂಡ್ ಕೌಂಟಿಂಗ್ ತುಂಬಾ ಇಂಪಾರ್ಟೆಂಟು। ಒಂದು ಆರ್ಚ್ಗೆ ನೀವು 10 ಕಂಬಗಳು ಹಾಕಿದ್ರೆ ಪ್ರತಿ ಒಂದು ಆರ್ಚಲ್ಲೂ ಅದೇ ಕೌಂಟ್ನ ಮೇಂಟೈನ್ ಮಾಡಬೇಕು, ಒಂದಕ್ಕೆ 10 ಒಂದಕ್ಕೆ 12 ನಿಮಗೆ ಕೌಂಟಿಂಗ್ ಅಭ್ಯಾಸ ಇಲ್ಲ ಅಂದರೆ ಆ ರೀತಿ ಒಂದು ಆರ್ಚ್ ದೊಡ್ಡದು ಒಂದು ಆರ್ಚ್ ಚಿಕ್ಕದಾಗಿ ಬರುತ್ತೆ। ಆ ಥರ ಆರ್ಚ್ ದೊಡ್ಡದು ಚಿಕ್ಕದು ಆದರೆ ಫಿನಿಷಿಂಗ್ ನೀಟಾಗಿ ಬರಲ್ಲ, ನೋಡೋದಕ್ಕೆ ಕೂಡ ಹೆಚ್ಚು ಕಮ್ಮಿ ಕಾಣುತ್ತೆ। ಸೊ ಇವಾಗ ಇಲ್ಲಿ ನೋಡಿ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ। ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ನಾನು ದಾರನ ಕಟ್ ಮಾಡಿಕೊಂಡು ತಿರ್ಗಾ ಈ ಕಡೆನೆ ನಾನು ಎಲ್ಲಿಂದ ಶುರು ಮಾಡಿದ್ದೆ ಅಲ್ಲಿಗೆ ದಾರನ ಜಾಯಿನ್ ಮಾಡ್ಕೋತಾ ಇದ್ದೀನಿ। ಸೊ ಜಾಯಿನ್ ಮಾಡಿಬಿಟ್ಟು ಇಲ್ಲಿ ಫಸ್ಟ್ ಚೈನ್ ಬ್ಲಾಕ್ ಇದೆಯಲ್ಲ ಅಲ್ಲಿಗೆ ನಾನು 2 ಸಿಂಗಲ್ ಕ್ರೋಷೆನ ಹಾಕಿದ್ದೀನಿ। 2 ಸಿಂಗಲ್ ಕ್ರೋಷೆ ಆದಮೇಲೆ ಈ ಬೀಡ್ ಹಿಂದ್ಗಡೆ ಒಂದು ಥ್ರೆಡ್ ಇರುತ್ತಲ್ಲ, ಈ ರೀತಿ ನೋಡಿ ನಾವು ಚೈನ್ ಹಾಕೋದಕ್ಕೆ ಲಾಕ್ ಮಾಡಿರ್ತೀವಲ್ಲ, ಸೊ ಹಂಗಾಗಿ ಬೀಡ್ ಹಿಂದ್ಗಡೆ ಈ ರೀತಿ ಒಂದು ಥ್ರೆಡ್ ಇರುತ್ತೆ, ಆ ಥ್ರೆಡ್ ಒಳಗಡೆಗೆ ನೀವು ಕಂಬಗಳು ಹಾಕಬೇಕು। ಸೊ ನಂಬರ್ ಆಫ್ ಕಂಬಾಸ್ ಕಂಪ್ಲೀಟ್ಲಿ ನೀವು ಯಾವ ಸೈಜ್ ಬೀಡ್ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ। ಬೀಡ್ ಸೈಜ್ ಚಿಕ್ಕದಾಗಿದ್ದರೆ 10 ಕಂಬಾನೇ ಸಾಕು, ಒಂದು ಸ್ವಲ್ಪ ಮೀಡಿಯಂ ಸೈಜ್ ಬೀಡ್ ಇದ್ದರೆ ಒಂದು 14-15 ಕಂಬಗಳು ಆರಾಮಾಗಿ ಹಾಕ್ಬೋದು। ಸೊ ಈ ಸ್ಟೆಪ್ನ ನಿಧಾನವಾಗಿ ಮಾಡಿ, ಯಾಕಂದರೆ ಆ ದಾರ ಕಟ್ಟಾಯಿತು ಅಂದರೆ ಬೀಡ್ ಆಚೆ ಬಂದ್ಬಿಡುತ್ತೆ, ತುಂಬ ಪ್ರೆಷರ್ ಅಪ್ಲೈ ಮಾಡಬಾರ್ದು। ಆ್ಯಂಡ್ ಈ ರೀತಿ ಮಾಡೋದ್ರಿಂದ ನಿಮಗೆ 2 ಸ್ಟೆಪ್ಪಲ್ಲಿ ಈ ಆರ್ಚ್ ಡಿಸೈನ್ ಫಿನಿಷ್ ಆಗೋಗುತ್ತೆ। ಇಲ್ಲ ಅಂದರೆ ಮತ್ತೆ ನಾವು ಈ ಬೀಡ್ಗೆ ಸುತ್ತ ಒಂದು ಚೈನ್ ಬೇಸ್ನ ಹಾಕ್ಕೊಂಡು ಆ ಚೈನ್ ಬೇಸ್ ಒಳಗಡೆ ಆರ್ಚ್ ಹಾಕಬೇಕಾಗತ್ತೆ। ಸೊ ಆ ಸ್ಟೆಪ್ನ ಅವಾಯ್ಡ್ ಮಾಡೋದಕ್ಕೆ ನಾನು ಈ ಬೀಡ್ ಹಿಂದೆ ಇರೋ ದಾರದಲ್ಲೇ ನಾನು ಕಂಬಗಳನ್ನು ಹಾಕ್ತಾ ಇದ್ದೀನಿ।
ಸೊ ಇದು ಒಂಥರ ಏನು ಒಂದು ಸ್ಟೆಪ್ ಕಂಪ್ಲೀಟ್ಲಿ ಕಮ್ಮಿ ಆಗೋದ್ರ ಜೊತೆಗೆ ಸಖತ್ ಬೇಗ ಕೂಡ ಈ ಡಿಸೈನ್ ಕಂಪ್ಲೀಟ್ ಆಗೋಗುತ್ತೆ. ನೀವು ಈ ಸ್ಟೆಪ್ಪಲ್ಲಿ ಬೇಕಾದರೆ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ನನಗೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಹೇಗಿತ್ತು ನಾನು ಆ ಪ್ರಕಾರ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಚಾಯ್ಸು, ನಿಮಗೆ ಇದರಲ್ಲಿ ಕಾಂಟ್ರಾಸ್ಟ್ ಬೇಕಿದ್ರೂ ನೀವು ಹಾಕ್ಕೋಬೋದು, ಸೆಂಟ್ರಲ್ಲಿ ಒಂದೇ ಒಂದು ಬೀಡ್ ಬೇಕಿದ್ರು ನೀವು ಹಾಕ್ಬೋದು. ಇವಾಗ ಟೋಟಲ್ ಆಗಿ 12 ಕಂಬದ ಆರ್ಚ್ ಹಾಕ್ತಾ ಇದ್ದೀರಾ ಅನ್ಕೊಳ್ಳಿ. ಆರ್ ಕಂಬ ಹಾಕಿದ್ಮೇಲೆ ಒಂದೇ ಒಂದು ಸೆಂಟ್ರಲ್ಲಿ ಬೀಡ್ ಹಾಕ್ಬಿಟ್ಟು ಮತ್ತೆ ಆರ್ ಕಂಬ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಈ ಚೈನ್ ಬ್ಲಾಕಲ್ಲಿ ಎರಡೇ ಎರಡು ಸಿಂಗಲ್ ಕ್ರೋಷೆ ಹಾಕಿದ್ರೆ ಈ ರೀತಿ ಕಾಣುತ್ತೆ. ಸೊ ಇಲ್ಲಿ ನಾನೊಂದು 14 ಕಂಬ ಹಾಕ್ತಾ ಇದ್ದೀನಿ. 14 ಆದಮೇಲೆ ನೆಕ್ಸ್ಟ್ ಚೈನ್ ಬ್ಲಾಕ್ ಇರುತ್ತಲ್ವಾ, ಇಲ್ಲಿಗೆ ಎರಡೇ ಎರಡು ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ. ಇವಾಗ ಈ ಗ್ಯಾಪಲ್ಲಿ ನೀವು ಬೇಕಿದ್ರೆ ಒಂದು ಹ್ಯಾಂಗಿಂಗು, ಲೀಫ್ ಬೀಡೋ ಅಥವಾ ಗೆಜ್ಜೆ ಬೀಡೋ, ಯಾವ ಥರದ ಹ್ಯಾಂಗಿಂಗ್ ಬೇಕೋ ಆ ಥರದ್ದು ಕೂಡ ನೀವು ಹಾಕ್ಕೋಬೋದು. ಈ ಕ್ಲೈಂಟ್ಗೆ ಬೀಡ್ಸು ಆದಷ್ಟು ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಹೇಳಿದರು, ಹಾಗಾಗಿ ಸೆಂಟ್ರ್ ಆರ್ಚ್ ಜೊತೆಗೆ ಒಂದೇ ಒಂದು ಬೀಡ್ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಬೇರೆ ಎಲ್ಲೂ ಯೂಸ್ ಮಾಡಿಲ್ಲ. ನಿಮಗೆ ನಿಮ್ಮ ಇಷ್ಟದ ಪ್ರಕಾರ ಎಕ್ಸ್ಟ್ರಾ ಬೀಡ್ಸ್ ಇಷ್ಟ ಅನ್ನೋದಾದರೆ ನೀವು ಯೂಸ್ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಬೇಗ ಮುಗ್ದೋಗುತ್ತೆ ಈ ಡಿಸೈನು. ಇದೇ ರೀತಿ 14 ಕಂಬ ಆ್ಯಂಡ್ ಎರಡು ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಹೋದರೆ ನೋಡಿ ಕಂಪ್ಲೀಟ್ಲಿ ರೆಡಿ ಆಗಿಬಿಡುತ್ತೆ. ಸೊ ವಿದಿನ್ 2 ಅವರ್ಸ್ ಈ ರೀತಿ ಡಿಸೈನ್ನ ಹಾಕ್ಬೋದು ಅಂತ ನನಗನ್ಸುತ್ತೆ. ಅದು ನಿಮ್ಮ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಜಸ್ಟ್ ಬಿಗಿನರ್ ಆಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೋಬೋದು, ಬಟ್ ನಿಮಗೆ ಕ್ರೋಷೆ ಹಾಕಿ ಹಾಕಿ ಅಭ್ಯಾಸ ಇದೆ ಅನ್ನೋದಾದರೆ 2 ಗಂಟೆ ಒಳಗಡೆ ಡೆಫಿನೆಟ್ಲಿ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಫ್ಯಾನ್ಸಿ ಏನಿಲ್ಲ, ಸಿಂಪಲ್ ಆಗಿ ಈಗ ಮಿಡ್ಲ್ ಏಜ್ಡ್ ಕ್ಲೈಂಟ್ಸ್ಗೆ ನೀವು ಈ ರೀತಿ ಡಿಸೈನ್ಸ್ನ ಸಜೆಸ್ಟ್ ಮಾಡ್ಬೋದು. ಡಬಲ್ ಕಲರಲ್ಲೂ ಹಾಕೋಬೋದು, ಸಿಂಗಲ್ ಕಲರಲ್ಲೂ ಹಾಕೋಬೋದು, ಪರ್ಲ್ಸ್ ಕ್ರಿಸ್ಟಲ್ಸ್ ನೀವು ಯಾವುದೇ ರೀತಿ ಬೀಡ್ಸ್ನ ನೀವು ಯೂಸ್ ಮಾಡ್ಬೋದು. ಈ ಥರದ್ದು ರಿಲೇಟೆಡ್ ಮೆಟೀರಿಯಲ್ ಎಲ್ಲನೂ ನಮ್ಮ ವೆಬ್ಸೈಟ್ naughtythreads.com ಅವೈಲೇಬಲ್ ಇದೆ. ನಿಮಗೆ ಬೇಕು ಅಂದಲ್ಲಿ ವೆಬ್ಸೈಟ್ನ ಚೆಕ್ ಮಾಡಿಬಿಟ್ಟು ನೀವು ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಲ್ಲಿಷ್ಟೇ, ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.